ಕನಕಪುರದಿಂದ ಇಂದು ಡಿಕೆ ಶಿವಕುಮಾರ್ ಅವರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಸೇರಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು, ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು. ಕಳೆದ ಬಾರಿ ಹೆಚ್ಚು ಅಂತರದಿಂದ ಗೆದ್ದಿದ್ರು ಡಿಕೆ ಶಿವಕುಮಾರ್ ಅವರು. 50,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ರು ಡಿಕೆ ಶಿವಕುಮಾರ್. ನಾಮಪತ್ರ ಸಲ್ಲಿಕೆ ಮೂಲಕ ಡಿಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಕನಕಪುರದ ಕೆಂಕೇರಮ್ಮ ದೇಗುಲದ ಬಳಿ ಜನಸಾಗರವೇ ಸೇರಿದೆ. ಡಿಕೆ ಶಿವಕುಮಾರ್ ಅವರು ಈಗ ಆಲ್ರೆಡಿ ಬಂದಿದ್ದಾರೆ. ಕೆಂಕೇರಮ್ಮ ದೇವಸ್ಥಾನದ ಬಳಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಮ್ಮ ಮನೆಯ ದೇವರು ಕೆಂಕೇರಮ್ಮ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಹೊರಡ್ತಾರೆ. ಡಿಕೆ ಶಿವಕುಮಾರ್ ಅವರು ಅದಾದ್ಮೇಲೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು, ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಆಗಿರುವಂತವರು ಡಿಕೆ ಶಿವಕುಮಾರ್ ಅವರು. ಸತತವಾಗಿ 7 ಬಾರಿ ಆಯ್ಕೆಯಾಗಿ ಬಂದಿರುವಂತವರು ಡಿಕೆ ಶಿವಕುಮಾರ್. 700 ಕ್ಷೇತ್ರ ಅಂತ ಒಂದಿತ್ತು ಈ ಹಿಂದೆ, ಅದರಲ್ಲಿ 4 ಬಾರಿ ಆಯ್ಕೆ ಆಗಿದ್ರು ಡಿಕೆ ಶಿವಕುಮಾರ್ ಅವರು. ಅದಾದ್ಮೇಲೆ ಕನಕಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. 2008ರಿಂದ 3 ಬಾರಿ ಆಯ್ಕೆ ಆಗಿದ್ದಾರೆ. ಸತತವಾಗಿ ಜಯವನ್ನ ಸಾಧಿಸ್ತಾ ಬರ್ತಾ ಇರುವಂತವರು. ಈ ಬಾರಿ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಲ್ಲಿ ಪ್ರಮುಖರಲ್ಲಿ ಇವರು ಕೂಡ ಒಬ್ರು. ಅಂದ್ರೆ ಸಿದ್ದರಾಮಯ್ಯನವರು ಮತ್ತೆ ಡಿಕೆ ಶಿವಕುಮಾರ್ ಅವರು ಇವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಇವರಿಬ್ಬರಲ್ಲೊಬ್ರು ಮುಖ್ಯಮಂತ್ರಿ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳು ನಡೀತಾ ಇದೆ. ಅವರ ಕುಟುಂಬದ ಸಮೇತ ಬಂದು ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಅವರ ಪುತ್ರಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ. ಅವರ ಪತ್ನಿ, ಅವರ ತಾಯಿ, ಇವರೆಲ್ಲರೂ ಕೂಡ ಬಂದಿದ್ದಾರೆ ಡಿಕೆ ಶಿವಕುಮಾರ್ ಅವರು ಪೂಜೆಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ. ಆಲ್ರೆಡಿ ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರವೇ ನೆರೆದಿದೆ ಕೆಂಕೇರಮ್ಮ ಆ ದೇವಸ್ಥಾನದ ಮುಂಭಾಗ. ಡೊಳ್ಳು ಕುಣಿತ ಎಲ್ಲವೂ ಕೂಡ ಇರುವಂಥದ್ದು, ಕಲಾ ತಂಡಗಳು ಕೂಡ ಭಾಗಿಯಾಗಿದ್ದಾವೆ. ಕೆಪಿಸಿಸಿ ಅಧ್ಯಕ್ಷರು ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಅವರ ತಾಯಿ ಬಂದಿದ್ದಾರೆ, ಅವರ ಪತ್ನಿ ಬಂದಿದ್ದಾರೆ, ಅವರ ಮಕ್ಕಳು ಕೂಡ ಬಂದಿರುವಂಥದ್ದು. ಆ ಒಂದು ಕನಕಪುರ ಕ್ಷೇತ್ರದ ಜನರು ಬಂದಿದ್ದಾರೆ, ಅವರ ಸಹೋದರನು ಕೂಡ ಬಂದಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಡಿಕೆ ಸುರೇಶ್ ಅವರು ಅಲ್ಲಿನ ಅಂದರೆ ಅವರ ಸಹೋದರ ಮತ್ತು ಸ್ಥಳೀಯ ಸಂಸದರು ಕೂಡ ಹೌದು, ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ವಿಧಾನಸಭೆ ಎಲೆಕ್ಷನ್ಗೆ ಇದು 8ನೇ ಬಾರಿಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. 8ನೇ ಬಾರಿಗೆ ಅವರು ಫಸ್ಟು ಫೈಟ್ ಮಾಡಿದ್ದು ಲೋಕಸಭೆಗೆ ಅಲ್ಲ ದೇವೇಗೌಡರ ಎದುರಿಗೆ ಸ್ಪರ್ಧೆಯನ್ನು ಮಾಡಿದರು. ಆ ಟೈಮ್ನಲ್ಲಿ ಸೋಲ್ತಾರೆ. ಅದಾದ ನಂತರ 89ಇಂದ ನಿರಂತರವಾಗಿ ಅವರು ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ. ಮೊದಲ ಬಾರಿಗೆ ಗೆದ್ದಂಥ ಸಂದರ್ಭದಲ್ಲೇ ಮಂತ್ರಿ ಆಗಿದ್ದಂಥವರು ಡಿ ಕೆ ಶಿವಕುಮಾರ್ ಅವರು. ಬಂಗಾರಪ್ಪನವರ ಗೌರ್ಮೆಂಟ್ನಲ್ಲಿ ಮಂತ್ರಿ ಆಗಿದ್ರು. ಅದಾದಮೇಲೆ ಸಾಕಷ್ಟು ಬಾರಿ ಮಂತ್ರಿ ಆಗಿದ್ದಾರೆ. ಎಸ್ಎಂ ಕೃಷ್ಣ ಅವರು ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವರು ಮಂತ್ರಿ ಆಗಿದ್ರು. ಸಿದ್ದರಾಮಯ್ಯ ಅವರ ಗೌರ್ಮೆಂಟ್ ಇದ್ದಂಥ ಟೈಮ್ನಲ್ಲೂ ಕೂಡ ಮಂತ್ರಿ ಆಗಿದ್ದಂಥವರು ಡಿ ಕೆ ಶಿವಕುಮಾರ್ ಅವರು. ಈಗ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ. ಆ ಒಂದು ಕ್ಷೇತ್ರದಲ್ಲಿ ಗೆಲುವಂತೂ ಅನಿವಾರ್ಯ. ಕನಕಪುರದಲ್ಲಿ ಅವರನ್ನು ಕಟ್ಟಿ ಹಾಕಬೇಕು ಅಂತ ಹೇಳಿಬಿಟ್ಟು ಬಿಜೆಪಿ ಆರ್ ಅಶೋಕ್ ಅವ್ರನ್ನ ಕಳಿಸಿದ್ದಾರೆ. ಆದರೆ ಆರ್ ಅಶೋಕ್ ಅವರು ಇದುವರೆಗೂ ಒಂದು ರೌಂಡ್ ಹೊಡೆದಿಲ್ಲ ಕನಕಪುರ ಕ್ಷೇತ್ರದಲ್ಲಿ. ಇನ್ನು ನಾಮಪತ್ರ ಸಲ್ಲಿಕೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕರೆದಿದ್ರು. ಅದು ಕನಕಪುರ ಕ್ಷೇತ್ರದಲ್ಲ, ಕಗ್ಗಲಿಪುರದಲ್ಲಿ ಕರೆದಿದ್ರು. ಇನ್ನು JDS ಅಭ್ಯರ್ಥಿ ಅಲ್ಲಿ ಎಷ್ಟರ ಮಟ್ಟಿಗೆ ಡಿಕೆ ಶಿವಕುಮಾರ್ ಅವ್ರನ್ನ ಮಣಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾರೆ, ಕಾದು ನೋಡಬೇಕಾಗಿದೆ. ಯಾಕಂದರೆ ಇಲ್ಲಿ ಒಂದು ಮಾತು ಕೇಳಿ ಬರ್ತಾ ಇದೆ, ರಾಮನಗರ ಕ್ಷೇತ್ರದಲ್ಲಿ HDK ಗೆಲುವಿಗೆ ಡಮ್ಮಿ ಅಭ್ಯರ್ಥಿ ಹಾಕಲಾಗಿದೆ ಕಾಂಗ್ರೆಸ್ನಿಂದ. ಇನ್ನು ಕನಕಪುರದ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ಅವರು ಗೆಲ್ಲುವಂಥ ನಿಟ್ಟಿನಲ್ಲಿ JDSನಿಂದ ಡಮ್ಮಿ ಅಭ್ಯರ್ಥಿ ಹಾಕಲಾಗಿದೆ ಅಂತ. ಅಲ್ಲಿ ಫೈಟ್ ಇರುವಂಥದ್ದೇ ಬಿಟ್ವೀನ್ ಕಾಂಗ್ರೆಸ್ ಮತ್ತು JDS ನಡುವೆ. BJP ಅಸ್ತಿತ್ವನೇ ಇಲ್ಲ ಕನಕಪುರ ಕ್ಷೇತ್ರದಲ್ಲಿ. ನೋಡೋಣ, ಪ್ರಬಲ ಒಕ್ಕಲಿಗ ನಾಯಕ ಅಂತ ಆರ್ ಅಶೋಕ್ ಅವರೇ ಹೇಳ್ಕೊಳ್ತಾರೆ. ಸೊ ಹೀಗಾಗಿ ಆರ್ ಅಶೋಕ್ ಅವರೇ ಹೇಳ್ಕೊಂಡಂತೆ ಅವ್ರು ಯಾವ ರೀತಿಯಾಗಿ ಅಲ್ಲಿ ಪೈಪೋಟಿ ಕೊಡ್ತಾರೆ ಅಂತ. ನಿಜಕ್ಕೂ BJP ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವ್ರನ್ನ ಸೋಲಿಸುವಂಥ ಲೆಕ್ಕಾಚಾರನೇ ಹಾಕ್ಕೊಂಡಿದ್ದರೆ ಅಲ್ಲಿ ಅವರಿಬ್ಬರಿಗೂ ಒಂದೊಂದೇ ಕ್ಷೇತ್ರದಲ್ಲಿ ಟಿಕೆಟನ್ನು ಕೊಟ್ಟು ಹೋರಾಟ ಮಾಡಿ ಅಂತ ಹೇಳಬೇಕಾಯಿತು. ಆದರೆ 2 ಕ್ಷೇತ್ರ ಕೊಟ್ಬಿಟ್ಟು ಇನ್ನೂ ಒಂಚೂರು ಹೋರಾಟ ಮಾಡಿ ಅನ್ನೋ ಮೆಸೇಜ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಒಂದೇ ಕ್ಷೇತ್ರದಲ್ಲಿ ಇಬ್ಬರಿಗೂ ಕೂಡ ಕೊಟ್ಟಿದ್ದಿದ್ರೆ ಇನ್ನೂ ಹೆಚ್ಚಿನ ಪ್ರೆಷರನ್ನು ಹಾಕಿ ಅಲ್ಲಿ ನಿರಂತರವಾಗಿ ಜನರ ಜೊತೆ ಸಂಪರ್ಕದಲ್ಲಿ ಓಡಾಡ್ತಾ ಪಕ್ಷವನ್ನು ಕೂಡ ಸಂಘಟನೆ ಮಾಡ್ತಾ ಅವರು ಕೂಡ ಒಂದು ಸ್ವಲ್ಪ ಭಯ ಹುಟ್ಟಿಸ್ಬೋದಿತ್ತು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಸತತವಾಗಿ 7 ಬಾರಿ ಆಯ್ಕೆಯಾಗಿ ಬಂದಿರುವಂತವರು ಡಿಕೆ ಶಿವಕುಮಾರ್ ಅವರು. ಕನಕಪುರದಲ್ಲಿ ಅವರಿಗೆ ಪ್ರತಿಸ್ಪರ್ಧಿನೇ ಇಲ್ಲ ಅನ್ನುವ ರೀತಿಯಲ್ಲಿ ಇದುವರೆಗೂ ಅವರು ಎಲೆಕ್ಷನ್ ಅನ್ನು ಎದುರಿಸಿದ್ದಾರೆ. ಅಷ್ಟು ಒಂದು ಗಟ್ಟಿ ಹಿಡಿತವನ್ನ ಹೊಂದಿದ್ದಾರೆ ಕನಕಪುರ ಕ್ಷೇತ್ರದಲ್ಲಿ. ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾ ಇರುವಂತದ್ದು ಎಷ್ಟು ಇಂಪಾರ್ಟೆಂಟ್ ಈ ಎಲೆಕ್ಷನ್ ಡಿಕೆಶಿಗೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಲೂ ಕೂಡ ಡಿಕೆ ಶಿವಕುಮಾರ್ ಆಗ್ಲಿ ಡಿಕೆ ಸುರೇಶ್ ಆಗ್ಲಿ ನಮ್ಮ ತಮ್ಮ ಎದುರಾಳಿ ಯಾರು ಇಲ್ಲ ಅನ್ನುವಂತ ಭಾವನೆಯಲ್ಲೂ ಕೂಡ ಇರುವಂತದ್ದು. ಯಾಕಂದ್ರೆ ಈಗ ಮಾತಾಡೋ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರು ಕೂಡ ಹೇಳ್ತಾ ಇದ್ರು, ಯಾರು ಬೇಕಾದ್ರೂ ಕೂಡ ಬರ್ಲಿ, ನಾವು ಅದ್ರ ಬಗ್ಗೆ ತಲೆ ಕೆಡ್ಕೊಳ್ಳಲ್ಲ, ಪ್ರತಿಯೊಬ್ಬ ಮತದಾರರು ಕೂಡ ಡಿಕೆ ಶಿವಕುಮಾರ್ ಅವರು ಅಂತಾನೆ ಎಲೆಕ್ಷನ್ ಅನ್ನ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತೆ ನೀವ್ ಹೇಳ್ದಂಗೆ ಈ ಒಂದು ಚುನಾವಣೆ ಡಿಕೆ ಶಿವಕುಮಾರ್ ಅವರಿಗೆ ಅತ್ಯಂತ ಪ್ರಮುಖವಾಗಿ ಆಗಿರುವಂತದ್ದು. ಯಾಕಂದ್ರೆ 7 ಬಾರಿ ಸತತವಾಗಿ ಡಿಕೆ ಶಿವಕುಮಾರ್ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. 8ನೇ ಬಾರಿಗೆ ನಾಮಪತ್ರವನ್ನು ಕೂಡ ಸಲ್ಲಿಕೆಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳಾಗುವಂತ ಒಂದು ಕನಸನ್ನು ಕೂಡ ಕಂಡಿದ್ದಾರೆ. ಹಾಗಾಗಿ ಈ ಒಂದು ಚುನಾವಣೆ ಅವರಿಗೆ ಅತ್ಯಂತ ನಿರ್ಣಾಯಕವಾಗಿದೆ ಮತ್ತೆ ಗೆಲ್ಲುವಂತ ವಿಶ್ವಾಸದಲ್ಲೂ ಕೂಡ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆಗೆ ಬಿಜೆಪಿ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿ ನಿರ್ಧಾರವನ್ನ ಮಾಡಿದೆ. ನಾಳೆ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೂ ಕೂಡ ಸಚಿವ ಆರ್ ಅಶೋಕ್ ಅವರು ಕೂಡ ಬರ್ತಾ ಇದ್ದಾರೆ. ಆದ್ರೆ ಮುಖ್ಯವಾಗಿ ಬಿಜೆಪಿಗೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ನಾಮಪತ್ರ ಸಲ್ಲಿಕೆ ಮಾಡೋದ್ರ ಮುಖಾಂತರವಾಗಿ ಒಂದು ಶಕ್ತಿ ಪ್ರದರ್ಶನ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಆ ಪೃಥ್ವಿರಾಜ್, ಈಗ ನಾವು ಕನಕಪುರದಲ್ಲೇ ಇದ್ದೀವಿ, ದೊಡ್ಡ ಮಟ್ಟದಲ್ಲಿ ಜನಸಹಕಾರವನ್ನ ಸೇರಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನ ರೂಪಿಸಿರುವಂತದ್ದು. ಅಂದ್ರೆ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಕೂಡ ತಮ್ಮ ಎದುರಾಳಿ ಯಾರು ಇಲ್ಲ ಅನ್ನೋ ಒಂದು ಭಾವನೆ ಇಟ್ಕೊಂಡು ಚುನಾವಣೆಯನ್ನು ಅಷ್ಟು ತಲೆ ಕೆಡಿಸ್ಕೋತಾ ಇರಲಿಲ್ಲ. ಈ ಬಾರಿಯ ಚುನಾವಣೆಯನ್ನು ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಆದ್ರೀಗ ಬಿಜೆಪಿ ಅಭ್ಯರ್ಥಿ ಏನು ಬರ್ತಾ ಇದ್ದಾರೆ ಅವರಿಗೆ ಒಂದ್ ರೀತಿ ಅವರ ವಿರುದ್ಧವಾಗಿ ಒಂದು ದೊಡ್ಡ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿನೇ ಒಂದ್ ರೀತಿ ಬೃಹತ್ ಜನಸಂಖ್ಯೆಯನ್ನು ಸೇರಿಸೋದ್ರ ಮುಖಾಂತರವಾಗಿ ನಾಮಪತ್ರಿಕೆ ಸಲ್ಲಿಕೆ ಮುಖಾಂತರವಾಗಿನೇ ಒಂದ್ ರೀತಿ ದೊಡ್ಡ ಶಕ್ತಿ ಪ್ರದರ್ಶನವನ್ನ ಬಿಜೆಪಿ ವಿರುದ್ಧವಾಗಿ ತೋರ್ತಾ ಇದ್ದಾರೆ. ಈ ಮುಖಾಂತರವಾಗಿ ಅಂದ್ರೆ ನಾಮಪತ್ರ ಸಲ್ಲಿಕೆ ಮಾಡೋದ್ರ ಮುಖಾಂತರವಾಗಿ ಡಿಕೆ ಶಿವಕುಮಾರ್ ಅವರು ಭಾವನಾತ್ಮಕವಾಗಿ ಮಾತಾಡುವಂತದ್ದು ಮತ್ತೆ ಕ್ಷೇತ್ರದ ಜನರಿಗೆ ಒಂದು ಸಂದೇಶವನ್ನು ಕೊಡುವಂತದ್ದು ಮತ್ತೆ ಬಿಜೆಪಿಗೆ ಮತ್ತೆ ರಾಜ್ಯದ ಮಟ್ಟದ ನಾಯಕರಿಗಾಗಿರ್ಬೋದು ಮತ್ತೆ ಹೈಕಮಾಂಡ್ ಬಿಜೆಪಿ ನಾಯಕರಿಗೆ ಒಂದು ಸಂದೇಶವನ್ನ ಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಅನ್ನು ರೂಪಿಸಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಡಿಕೆ ಶಿವಕುಮಾರ್ ಅವರು ಕನಕಪುರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಏನು ತಾಲೂಕು ಕಚೇರಿಯಲ್ಲಿ ಸಲ್ಲಿಕೆಯನ್ನ ಮಾಡ್ತಿದ್ರೆ ಅದಕ್ಕೂ ಮೊದಲು ಈಗ ತಮ್ಮ ಮನೆಯ ದೇವರಾಗಿರ್ತಕ್ಕಂಥ ಕೆಂಕೆರಮ್ಮ ದೇವಸ್ಥಾನದಲ್ಲಿ ಕುಟುಂಬ ಸಮೇತ ಪೂಜೆಯನ್ನ ಸಲ್ಲಿಕೆ ಮಾಡ್ತಿರುವಂತದ್ದು. ದಿಂಡ್ರು, ಜ್ಯೋತಿಷ್ಯ ತುಂಬಾ ನಂಬುವಂತವ್ರು ಡಿಕೆ ಶಿವಕುಮಾರ್ ಅವರು. ಇಷ್ಟೊತ್ತಿಗೆ ಅಂತ ಟೈಮಿಂಗ್ಸ್ ಏನಾದ್ರು ಫಿಕ್ಸ್ ಆಗಿದೆಯಾ, ಎಷ್ಟೊತ್ತಿಗೆ ನಾಮಪತ್ರ ಸಲ್ಲಿಸಬೇಕು ಅಂತ? ರಾಹುಕಾಲ, ಗೋಳಿಕಾಲ ಎಲ್ಲವನ್ನೂ ಕೂಡ ನೋಡ್ತಾರ ಅವರು. ಖಂಡಿತವಾಗ್ಲೂ ಪೃಥ್ವಿರಾಜ್, ಎಲ್ಲಾ ಕಾಲಗಳನ್ನ ನೋಡ್ಕೊಂಡೆ ಅವರು ಬರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲೇ ಡಿಕೆ ಶಿವಕುಮಾರ್ ಅವರು ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡ್ತಿದ್ರೆ ಬೆಳಗ್ಗೆನೆ ಬರ್ಬೇಕಾಗಿತ್ತು, ಒಂದಷ್ಟು ದೇವಸ್ಥಾನಗಳು ಕೂಡ ವಿಸಿಟ್ ಅನ್ನ ಕೊಡ್ಬೇಕಾಗಿತ್ತು. ಆದ್ರೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಏನು ಸೇರ್ಪಡೆ ಆದ್ರು ಆ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಬಿಸಿ ಆಗಿದ್ರು. ಇದೇ ಕಾರ್ಯಕ್ರಮ ಮುಗಿಸಿ ಈಗ ಬಂದಿದ್ದಾರೆ. ಅದು ಒಂದು ಅದ್ದೂರಿಯಾಗಿ ಕೂಡ ಸ್ವಾಗತವನ್ನು ಕೊಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡ್ತಿರುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು, ಒಂದು ಕಡೆ ಅವರ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ, ದೇವರ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು, ಅವರ ಸಹೋದರ, ಅವರಿಗೆ ಬೆನ್ನೆಲುಬು ಅಂದರೆ ಡಿ ಕೆ ಸುರೇಶ್ ಅವರೇ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಬರೀ ಒಂದು ನಾಮಪತ್ರ ಸಲ್ಲಿಸಿ ಹೋಗ್ತಾರೆ ಅಷ್ಟೇ. ಇನ್ನೇನು ಕೊನೆ ದಿನ ಅಥವಾ ಕೊನೆ ಒಂದು 2-3 ದಿನ ಇದ್ದಂಗೆ ಒಂದು ರೌಂಡ್ ಪ್ರಚಾರ ಹಾಕ್ತಾರೆ ಬಿಟ್ಟರೆ ಆ ಇಡೀ ಕ್ಷೇತ್ರದ ಉಸ್ತುವಾರಿಯನ್ನು ವಹಿಸ್ಕೊಳ್ಳುವಂಥವ್ರು ಡಿ ಕೆ ಸುರೇಶ್ ಅವರೇ. ಯಾಕೆಂದ್ರೆ ಇಡೀ ರಾಜ್ಯವನ್ನ ಸುತ್ತುತ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್. ಸೊ ಹೀಗಾಗಿ ಸಂಪೂರ್ಣ ಜವಾಬ್ದಾರಿ ಡಿ ಕೆ ಸುರೇಶ್ ಅವರದೇ ಆಗಿರುತ್ತೆ.